ಶ್ರೀ ರಮೇಶ್ ಸಾಬ್ರು ಮಾತಾಡಬೇಕಂತ ನಾನು ಕೇಳ್ಪಡ್ತೀನಿ. ಮಾಜಿ ಅಧ್ಯಕ್ಷರು ಅಪ್ಪರ್ ಪಾಟೀಲ್ ಅವರಿಗೆ ವಿಶೇಷವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಭಾಗ ಸದಸ್ಯರು ಸಾದಿಪ್ ಅಯ್ಯವರು ಏನ್ ತಮ್ಮ ಶ್ರಮ ಪಟ್ಟು ಇದೆಲ್ಲ ಬೆಳಿಗ್ಗೆಲ್ಲ ಸೇರಿ ವ್ಯವಸ್ಥೆಗಳು ಮಾಡಿಕೊಂಡು ರಾಜವಸ್ತುವನ್ನು ಉಳಿಸ್ಕೋಬೇಕು ಅನ್ನೋ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ ಇಷ್ಟಪಡಿದೆ. ಈಗಾಗಲೇ ನನ್ನ ಸ್ನೇಹಿತರು ಹೇಳಿದ್ರು ಚಿಕ್ಕಬಳ್ಳಾಪುರ ರೋಡಲ್ಲಿ ಅನ್ಯಾಯ ಆಗಿದೆ ಅಂತ. ಅದು ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದಿಂದ ನಡೆಸ್ತಾರೆ ಭುವನೇಶ್ವರ ಸಂಘ ಮತ್ತೆ ನಮ್ಮ ನಗರಸಭಾ ವತಿಯಿಂದ ಏನಾಗ್ಬೇಕು ಅಂತ ಹೇಳಿ ಆ ಭಾಗದ ಸದಸ್ಯರು ಶಿಫಿ ಆಗ್ಬೋದು, ಏಜಾಜ್ ಆಗ್ಬೋದು, ಅಫ್ಸರ್ ಆಗ್ಬೋದು, ಅವರು ನಮ್ಗೆ ಇಂಟಿಮೇಶನ್ ಕೊಟ್ರೆ ನಾವು ಅದು ಮನವಿ ಮಾಡಿ ಜಿಲ್ಲಾಡಳಿತ ಹೇಳ್ತೀವಿ, ಭುವನೇಶ್ವರ ಸಂಘಕ್ಕೆ ಹೇಳ್ತೀವಿ, ಅಥವಾ ನಾವು ಎಫೆಕ್ಟ್ ಆಗಿ ನಾವು ಅದನ್ನ ಮುಂದುವರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಇದನ್ನ ಏನಾದ್ರು ಗಮನಕ್ಕೆ ಬಂದಿಲ್ಲ ಈ ಸದಸ್ಯರು ಡಿಮ್ಯಾಂಡ್ ಮಾಡಕ್ಕೆ ನಾವು ಏನೋ ಮಾಡಿರ್ಬೋದು. ಮುಂದಿನ ತಿಂಗಳಲ್ಲಿ ಮುಂದಿನ ವರ್ಷ ನೀವು ಹೇಳಿದಂಗೆ ಅದೇನ್ ಮಾಡ್ಬೇಕು ಅದನ್ನ ಪೂರ್ತಿ ಮಾಡಿ ರಾಜಸ್ಥಾನ ಅಲ್ಲಿ ಒಂದು ಸ್ಟೇಜ್ ಹಾಕಿ ಮಾಡುವಂತ ಕಾರ್ಯಕ್ರಮ ನೀವು ಏರ್ಪಾಡು ಮಾಡ್ರಿ. ನಮ್ಮ ಅಧ್ಯಕ್ಷರನ್ನ ಇನ್ನೊಬ್ಬ ನಮ್ಮ ಎಮ್ಎಲ್ಎ ಕರ್ಕೊಂಡ್ಬಂದು ಅಲ್ಲೊಂದು ಕಾರ್ಯಕ್ರಮ ಮಾಡೋಣ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಇವತ್ತು ಏನು ಹಬ್ಬ, ಎಲ್ಲ ಸಂತೋಷವಾಗಿರ್ಬೇಕು. ಸುಮ್ಮನ ಮನಸ್ಸಲ್ಲಿ ಬೇರೆಯವ್ರು ಮತ್ತೊಂದು ಅನ್ಕೋಬೇಡಿ. ದಯವಿಟ್ಟು ಎಲ್ಲ ಒಟ್ಟು ಕೈ ಜೋಡಿಸಿ ಮಾಡೋಣ. ಇವತ್ತೇನು ಈ ಟವರ್ಲ್ಲಿ 50 ಜನ ಸೇರಿ ಒಂದು ರಾಜ್ಯೋತ್ಸವ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಮುಂದಿನ ವರ್ಷಕ್ಕಿಲ್ಲಿ ಸ್ಟೇಜ್ ಹಾಕಿ 500 ಜನ ಸೇರಿಸಿ ರಾಜ್ಯೋತ್ಸವ ಮಾಡ್ಬೇಕಂತ ಸಾಯಿ ಭಯ ಮನವಿ ಮಾಡ್ತಾ ಇದ್ದೀನಿ. ನಾನು ಇಮ್ರಾನ್ ಭಯ ಆಗ್ಬೋದು, ಇಲ್ಲೆಲ್ಲ ಎಲ್ಲ ಮುಖಂಡರು ಸೇರಿ 500 ಜನ ಕಂಪಲ್ಸರಿ ಸೇರ್ಲೇಬೇಕು. ಸ್ಟೇಜ್ ಹಾಕಿ ಅದು ನಮ್ಗೇನು ನಮ್ಮ ಕಡೆಯಿಂದ ಆಗ್ಬೇಕು ಅದನ್ನ ಮಾಡಕ್ಕೆ ರೆಡಿ ಇರ್ತೀರಿ. ಮುಂದಿನ ವರ್ಷ ಕಂಪಲ್ಸರಿ 500 ಜನ ಇರಲೇಬೇಕು, ಸ್ಟೇಜ್ ಇರ್ಬೇಕು. ಯಾರಾದ್ರೂ ಒಬ್ಬ ಅಧಿಕಾರಿನೋ ಇನ್ನೊಬ್ಬನ ಮತ್ತೆ ಏನ್ ಬೇಕು ಹೇಳಿ ನಾ ಸಪೋರ್ಟ್ ಮಾಡ್ತೀವಿ. ನಾವು ಎದ್ದು ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ, ರೆಡಿ ಇರ್ತೀರಿ. ಮತ್ತೆ ಈ ಟವರಲ್ಲಿ ನೆಕ್ಸ್ಟ್ ವರ್ಷ ಪಲ್ಲಕ್ಕಿ ಇಲ್ಲಿಂಗ್ ಬರ್ಬೇಕಂತೇಳಿ ತಾವೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಊರಲ್ಲಿ ಹಬ್ಬದ ತರ ಇರುತ್ತೆ. ಈಗ MG ರೋಡ್ ಇಂದ ಸ್ಟ್ರೈಟ್ ಹೋಗ್ತಾ ಇದೆ ಮೆಕ್ಕೆ ಸರ್ಕಲ್ಲು, ಟೂಮೆಟ್ ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲ್ ಬಂದು ಟೂಮೆಟ್ ಲಾಕ್ ಮಾಡ್ತಾರ. ನೀವು ರಿಕ್ವೆಸ್ಟ್ ಮಾಡಿ ನೆಕ್ಸ್ಟ್ ಇಯರ್ ಟವರ್ ಇಂದ ರೌಂಡ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಕಡೆಯಿಂದ ಅದು ಹಬ್ಬದ ವಾತಾವರಣ ಸೃಷ್ಟಿ ಆಗುತ್ತೆ ಕೋಲಾರಲ್ಲಿ. ದಯವಿಟ್ಟು ತಾವೆಲ್ಲ ಮನವಿ ಕೊಡ್ಬೇಕಂತೇಳಿ ಸಾಧ್ಯ ಬಯಲ್ಲಿ ಇಲ್ಲಿ ಮುಖಂಡರಲ್ಲಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ನಾವು ಅವ್ರಿಂದ ಕೈ ಜೋಡಿಸಿ ನಿಮ್ಮಿಂದ ನಿಲ್ತೀವಿ. ನಾವು ದಯವಿಟ್ಟು ಇದೊಂದು ಕೆಲಸ ಮಾಡಿ, ಊರಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಆಗುತ್ತೆ. ಎಲ್ಲ ನನ್ನ ಸ್ನೇಹಿತರಿಗೂ ಗುರು ಹಿರಿಯರಿಗೆ ಒಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಕೋಲಾರ ನಗರದ ಬ್ಲಾಕ್ ಟವರ್ನಲ್ಲಿ ಸತತವಾಗಿ 35 ವರ್ಷಗಳಿಂದ ನಾವು ಹಿಂದೂ ಮುಸ್ಲಿಂ ಬಾಂಧವರು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಿಕೊಂಡು ಬರ್ತಾ ಇದ್ವಿ. ಈ ವರ್ಷ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ನಮ್ಮ ಕೋಲಾರ ನಗರದ ಎಲ್ಲ ಮುಖಂಡರು, ನಮ್ಮದು ನಮ್ಮ ಸಿಎಂಸಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಸಹ ಬಂದು ರಮೇಶ್ ಕುಮಾರ್ ಜಾತ್ರು ಮತ್ತು ಎಲ್ಲ ಮುಖಂಡರು, ಇದರಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ಅಫ್ರೋಜ್ ಸಾಬ್, ಈ ಸ್ಥಳೀಯ ಕೌನ್ಸಿಲರ್ ಬಗೆಯಾದ ಸಾದಿಕ್ ಪಾಷಾ ಸಾಹಬ್ರು, ನಮ್ಮ ಎಟಿಎಸ್ಎಸ್ ಆಶಿಫ್ ಸಾಬ್ರು, ಎಟಿಎಸ್ಎಸ್ ಅಲಿ ಸಾಬ್ರು, ನಮ್ಮ ಮುಖಂಡರಾದ ಅನ್ಸರ್ ಸಾಬ್, ಅಜಿತ್ ಸಾಬ್ ಮತ್ತು ಚಂದ್ರಮೌಳಿ ಸಾಬ್, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿಪುರ್ ಅಕ್ರಮ್ ಸಾಬ್ರು ಸಹ ಬಂದಿದ್ದಾರೆ. ನನಗೆ ತುಂಬಾ ಸಂತೋಷ ಆಗ್ತದೆ. ಇನ್ನು ಪ್ರತಿ ವರ್ಷ ಇದೇ ತರ ಒಂದು ವರ್ಷ ಮೇಲೆ ಒಂದು ವರ್ಷ ಹಾಗೆ ಇನ್ನ ಒಳ್ಳೆ ಕಾರ್ಯಕ್ರಮ ಮಾಡಿ ಅದ್ದೂರಾಗಿ ಮಾಡಬೇಕಂತ ನಮಗೆ ಕಂತಿದೆ. ಇದರಲ್ಲಿ ತಾವು ಎಲ್ಲ ಇದೇ ತರ ಪ್ರೀತಿ ವಿಶ್ವಾಸದಿಂದ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಲ್ಲರಿಗೆ ನಾವು ಧನ್ಯವಾದ. ನೀಟಾಗಿ ತೆಳ್ದಡ್ರಿ ತಗೊಳ್ರಿ. ಹಾಂ ಹಾಂ.
ترجمة نانسي قنقر.